भारत कम्युनिस्ट पक्ष वतिया होराट ಹೊಸಪೇಟೆಯ ಬಿಡಿಸಿಸಿ ಬ್ಯಾಂಕಿನಲ್ಲಿ ಉದ್ಯೋಗ ಹೇಮಾ ಖಾತೆಯಲ್ಲಿ ನಡೆದ ಅಕ್ರಮದಲ್ಲಿ 15 ಕೋಟಿ ರೂಪಾಯಿಗಳ ಅವ್ಯವಹಾರ ಕುರಿತಂತೆ ಸಿಒಡಿ ತನಿಖೆ ನಡೆಸುವ ಕುರಿತು ಒತ್ತಾಯಿಸಿ ಮನವಿ ಪತ್ರ ನೀಡಲಾಯಿತು. ಬಿಡಿಸಿಸಿ ಬ್ಯಾಂಕ್ ಹಗರಣದಲ್ಲಿ ಅಧ್ಯಕ್ಷರು ಆಗಿರುವ ಸಚಿವ ಆನಂದ್ ಸಿಂಗ್ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು. ಎದುರಿಗೆ ಹಾಕಿರುವವರನ್ನ ಗಡಿಪಾರು ಮಾಡಬೇಕು. ಅಕ್ರಮವಾಗಿ ನಡೆದಿರುವ ನೇಮಕಾತಿಯನ್ನು ರದ್ದುಪಡಿಸಿ ಪುನಃ ನೇಮಕಾತಿಯನ್ನು ನಿಯಮಾನುಸಾರ ಹಾಗೂ ಪಾರದರ್ಶಕವಾಗಿ ನಡೆಸಬೇಕು. ಇದೇ ಮೊದಲ ಬಾರಿಗೆ ಆಡಳಿತ ಮಂಡಳಿಯು 58 ಉದ್ಯೋಗ ನೇಮಕಾತಿಯಲ್ಲಿ ಅಕ್ರಮ ನಡೆಸಿ ಭಾರೀ ಹಣಕಾಸಿನ ವ್ಯವಹಾರದಲ್ಲಿ ಭಾಗಿಯಾಗಿರುವ ಆರೋಪ ಹೊತ್ತಿದೆ. ಇದರಲ್ಲಿ ಬ್ಯಾಂಕ್ ಅಧ್ಯಕ್ಷರೇ ಆಗಿರುವ ಸಚಿವ ಆನಂದ್ ಸಿಂಗ್ ಭಾಗಿಯಾಗಿರುವ ಆರೋಪಗಳಿವೆ. 60,000 ಅರ್ಜಿಗಳನ್ನು ಹಾಕಿರುವ ಅಭ್ಯರ್ಥಿಗಳಲ್ಲಿ ಎಲ್ಲರಿಗೂ ಪರೀಕ್ಷೆಗಳನ್ನು ನಡೆಸಿಲ್ಲ ಹಾಗೂ ಪರೀಕ್ಷೆ ಬರೆದ ಎಲ್ಲ ಅಭ್ಯರ್ಥಿಗಳಿಗೂ ಸಂದರ್ಶನ ನಡೆಸಿಲ್ಲ. ಅಲ್ಲದೆ ಸಚಿವರ ಸಹೋದರ ಸಂಬಂಧಿ ಹೆಸರು ಇದರಲ್ಲಿ ಕೇಳಿ ಬಂದಿದೆ. ವರದಿ ಮಾಡಿದ ಪತ್ರಕರ್ತರಿಗೂ ಬೆದರಿಕೆ ಹಾಕಿರುವುದು ಕಂಡು ಬಂದಿದೆ. ಇದರ ಸಮಗ್ರ ತನಿಖೆಗಾಗಿ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಸಿಪಿಐ ಡಿವೈಎಫ್ಐ ಅಧ್ಯಕ್ಷರು ಮುಖಂಡರು ಕಾರ್ಯದರ್ಶಿಗಳು ಪ್ರಗತಿಪರ ಚಿಂತಕರು ಕೂಡ ಪಾಲ್ಗೊಂಡಿದ್ದರು. ಮಾಲ್ತೇಶ್ ಶೆಟ್ಟರ್, ಕಿಷ್ಕಿಂದಾ ಟಿವಿ, ಹೊಸಪೇಟೆ. ಸುಮಾರು 100 ವರ್ಷಗಳ ಕೆಳಗೆ ಹುಟ್ಟಿರುವಂತ ಈ ಬ್ಯಾಂಕ್ ಶತಮಾನೋತ್ಸವನು ಕೂಡ ಆಚರಣೆ ಮಾಡಿದ್ರು. ಆದ್ರೆ ಹೇಳ್ತಾ ಇದೆ, ಪತ್ರಿಕೆ ಹೇಳಿಕೆ ಕೊಟ್ಟಿದೆ, ನಾವು ಯಾವುದೇ ಆಗತ್ತವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, 30 ಲಕ್ಷ ಕೊಟ್ರೆ ನಿಮಗೆ ನಾವು ಕೊಡ್ತೀವಿ ಇಲ್ಲಿದ್ರೆ ಇಲ್ಲ ಅಂತ ಹೇಳಿ ಅವರು ಇವತ್ತು ವಾಟ್ಸಪ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ಮತ್ತು ವಿಡಿಯೋಗಳು ಕೂಡ ಬಿಡುಗಡೆ ಮಾಡಿದ್ದಾರೆ. ಅಂದ್ರೆ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಒಂದು ವೇಳೆ ಈಗೇನು 58 ಉದ್ಯೋಗಗಳಿದಾವೆ, ಏನು 30 ಲಕ್ಷ ರೂಪಾಯಿಗೆ ಅವು ನೇಮಕಾತಿ ಆಗಿಲ್ಲ, ಮಾರಾಟ ಆಗಿದ್ದಾವೆ. 30 ಲಕ್ಷ ಮಾರಾಟ ಆಗಿದ್ದಾವೆ, ನೇಮಕಾತಿ ಆಗಿಲ್ಲ. ಇವತ್ತು ಇಡೀ ದೇಶದೊಳಗೆ, ಇಡೀ ಕರ್ನಾಟಕದೊಳಗೆ ಇವತ್ತೇನು ಖಾಲಿ ಹುದ್ದೆಗಳಿದಾವೆ, ಈ ಖಾಲಿ ಹುದ್ದೆಗಳನ್ನ ಮಾರಾಟ ಮಾಡುವಂತ ಕೆಲಸ ಇವತ್ತು ಬಿಜೆಪಿ ಸರ್ಕಾರ ಮಾಡ್ತಾ ಇದೆ, ಬಿಜೆಪಿ ಆಡಳಿತ ಮಾಡ್ತಾ ಇದೆ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ, ಕಾಲೇಜ್ ಲೆಕ್ಚರ್ಗಳ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ, ಹೈಸ್ಕೂಲ್ ಟೀಚರ್ಸ್ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ, ಹೌದಾ, ಪಿಡಬ್ಲ್ಯೂಡಿಯಲ್ಲಿ ಅಕ್ರಮ ನಡೆದಿದೆ. ಅಂದ್ರೆ ಯಾವುದೇ ನೇಮಕಾತಿ ಕೂಡ ನ್ಯಾಯಬದ್ಧವಾಗಿ ಇವತ್ತಿನ ನೇಮಕಾತಿ ನಡೀತಾ ಇಲ್ಲ. ಅಂದ್ರೆ ಅರ್ಥ ಏನು ಅಂತಂದ್ರೆ, ಇವತ್ತು ಕರ್ನಾಟಕದಲ್ಲಿ ಕೋಟ್ಯಾಂತರ ಜನ ನಿರುದ್ಯೋಗಿ ಯುವಜನರಿದ್ದಾರೆ, ಕರ್ನಾಟಕದಲ್ಲಿ 2,80,000 ಉದ್ಯೋಗಗಳಿದ್ದಾವೆ. ಈ 2,80,000 ಉದ್ಯೋಗ ಕರ್ನಾಟಕ ಸರ್ಕಾರ ತುಂಬಬೇಕು ಅಂತ ನಾವು ಒತ್ತಾಯ ಮಾಡ್ತಿರಬೇಕಾದಾಗ ಆ ಉದ್ಯೋಗಗಳನ್ನ ಮಾರಾಟ ಮಾಡುವಂತ ಕೆಲಸ ಇವತ್ತು ಕರ್ನಾಟಕ ಸರ್ಕಾರದ ಆಡಳಿತದಲ್ಲಿರುವಂತಹ ಬಿಜೆಪಿ ಜನ ಮಾಡ್ತಾರೆ ಅಂತಂದ್ರೆ ನಿರುದ್ಯೋಗ ಪರಿಸ್ಥಿತಿ ಏನಾಗಬೇಕಾಗಿದೆ. ಇವತ್ತು ಯಾವುದೇ ಒಬ್ಬ ನಿರುದ್ಯೋಗಿ ಅರ್ಜಿ ಹಾಕ್ಬೇಕಾದ್ರೆ ಯೋಚನೆ ಮಾಡ್ತಾನೆ. ಆದ್ರೆ ಯಾರು ವರದಿಯನ್ನ ಮಾಡಿದ್ರು ಅವ್ರಿಗೆ ಫೋನ್ ಅನ್ನ ಮಾಡಿ ಬೆದರಿಕೆ ಹಾಕ್ತಕ್ಕಂತ ಕರೆಗಳು ಈಗಾಗಲೇ ನಡೀತಾ ಇದಾವೆ. ಯಾರೆಲ್ಲ ಹೋರಾಟಕ್ಕೆ ಭಾಗವಹಿಸ್ತಾರೆ ಅವ್ರಿಗೂ ಸಹ ಆ ಹೋರಾಟಕ್ಕೆ ಹೋಗ್ಬಾರ್ದೆ, ಅದ್ರ ಪರವಾಗಿ ಅದ್ರ ವಿರುದ್ಧವಾಗಿ ಯಾವುದೇ ತರಹದ ಧ್ವನಿ ಚಕರ ಎತ್ತಬೇಡ್ರಿ ಅಂತ ಹೇಳುವಂತ ಈಗಾಗಲೇ ಈ ಕೆಲಸವನ್ನ ವ್ಯವಸ್ಥಿತವಾಗಿ ಇಲ್ಲಿರ್ತಕ್ಕಂಥ ಆಡಳಿತ, ಇಲ್ಲಿರ್ತಕ್ಕಂಥ ಸಚಿವರು, ಇಲ್ಲಿರ್ತಕ್ಕಂಥ ಎಮ್ ಎಲ್ ಎಗಳು ಅವ್ಯವಸ್ಥವಾಗಿ ಈಗಾಗಲೇ ರಾತ್ರಿ ಅಂತಾನೆ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಪ್ರಶ್ನೆ ಏನಂತಂದ್ರೆ, ನಾವು ಈ ಬ್ಯಾಂಕನ್ನು ಉಳಿಸ್ಬೇಕಾಗಿದೆ ಸಚಿವರೇ, ನೀವು ಇವತ್ತಿರ್ತಾರೆ ಇನ್ನೊಂದು ಬ್ಯಾಂಕ್ ನಮ್ಮ ತಾತ ಮುತ್ತಾತನ ಬ್ಯಾಂಕು, ಇಂಥ ಬ್ಯಾಂಕನ್ನ ಇಂಥ ಬ್ಯಾಂಕಿಗೆ ಕೆಟ್ಟ ಹೆಸರು ಬರೋದನ್ನ ನಾವ್ಯಾರು ಸಹಿಸ್ಲಿಕ್ಕೆ ಸಾಧ್ಯವಿಲ್ಲ. ಆ ಅಪಾಯಿಂಟ್ಮೆಂಟ್ ಮಾಡಿದಂಥ ಸಮಿತಿ ಯಾರಿದ್ದಾರೆ ಆ ಸಮಿತಿನ ಮೊದಲನೇದು ರದ್ದು ಮಾಡಬೇಕು. ಯಾಕಂತ ಹೇಳಿದ್ರೆ ಈ ಲಂಚದ ಅವ್ಯವಹಾರ ಮಾಡಿರೋಂಥವ್ರು ಇಡೀ ಬ್ಯಾಂಕ್ನಾಗಿರೋರಲ್ಲ. ಆ ಅಪಾಯಿಂಟ್ಮೆಂಟನ್ನು ನೇಮಕ ಮಾಡಿಕೊಳ್ಳುವಂಥ ಸಮಿತಿ ಏನಿದೆ ಆ ಸಮಿತಿಯವರು ಆ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಭ್ರಷ್ಟಾಚಾರ ಅನ್ನೋದು ಬಿಜೆಪಿ ಸರ್ಕಾರಕ್ಕೆ ಹೊಸಪೇಟೆಯ ಬಿಡಿಸಿಸಿ ಬ್ಯಾಂಕ್ ಎಂದು ಹೊಸದೇನಲ್ಲ. ಅವರು ಇಲ್ಲಿವರೆಗೂ ಭ್ರಷ್ಟಾಚಾರ, ನೀರಾವರಿ ಇಲಾಖೆ ಬಡ್ತಿಯಲ್ಲಿ ಬೇರೆ ಬೇರೆ ಅಪಾರ್ಟ್ಮೆಂಟಲ್ಲಿ ಭ್ರಷ್ಟಾಚಾರವನ್ನು ಹತ್ತಿ ಮಾಡಿ ಇವತ್ತು ಕಾಂಟ್ರಾಕ್ಟರ್ ಒಳಗಡೆ ಭ್ರಷ್ಟಾಚಾರವನ್ನು ಮಾಡಿ ಕಾಂಟ್ರಾಕ್ಟರ್ ಮಾಡಿಸೋಂಥವ್ರು ಅದರ ಬಡ್ಡಿಯನ್ನು ಕೊಡಲಾರ್ದನೆ
ಮತ್ತು 40% ಸರ್ಕಾರಕ್ಕೆ ಆ ಒಂದು ಲಂಚನ ಕೊಳ್ಳಾರದನೆ ಆತ್ಮಹತ್ಯೆ ಮಾಡ್ಕೊಂಡಿರೋದನ್ನ ನಾವು ನೋಡ್ತಾ ಇದೀವಿ. ಹಂಗಾಗಿ ಬಿಜೆಪಿ ಸರ್ಕಾರಕ್ಕೆ ಭ್ರಷ್ಟಾಚಾರ ಅಂದ್ರೆ ಹೊಸದೇನಲ್ಲ, ಆದ್ರೆ ಹೊಸಪೇಟೆಯ ಒಳಗಡೆ ಬಿಡಿಸಿಸಿ ಬ್ಯಾಂಕು ಅನ್ನಂತ ಸುಮಾರು ವರ್ಷಗಳಿಂದ ಒಂದು ಗೌರವವನ್ನ ಕಾಪಾಡ್ಕೊಂಡು ಬಂದಂತ ಇದು ಬ್ಯಾಂಕ್. ಈ ಬ್ಯಾಂಕಿನ ಒಳಗಡೆ ಇವತ್ತು ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿದ್ರೆ ಅದರ ಮೊದಲ ಹೊಣೆಗಾರ ಯಾರಾಗ್ತಾರೆ ಅಂತ ಹೇಳಿದ್ರೆ ಆ ಬ್ಯಾಂಕಿನ ಅಧ್ಯಕ್ಷ ಹೊಣೆಗಾರ ಆಗ್ತಾರೆ. ಕಾರಣಕ್ಕೋಸ್ಕರ ಇವತ್ತು ಬಿಡಿಸಿಸಿ ಬ್ಯಾಂಕಿನ ಮುಂದೆ ನಾವು ಹೋರಾಟ ಮಾಡ್ತಾ ಇದೀವಿ. ಸುಮಾರು 58 ಹುದ್ದೆಗಳ ನೇಮಕಾತಿಯಲ್ಲಿ ಸುಮಾರು 15 ಕೋಟಿ ರೂಪಾಯಿ ಹಗರಣ ಆಗಿದೆ ಅನ್ನುವಂಥದ್ದು ಮಾಧ್ಯಮಗಳಲ್ಲಿ ಬಂದಂಥದ್ದು. ಆಮೇಲೆ ಅದಕ್ಕೆ ಹಣ ಕೊಟ್ಟಂಥವ್ರು ಕೂಡ ಮಾಧ್ಯಮಗಳ ಮುಂದೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನಾವು ದುಡ್ಡು ಕೊಟ್ಟು ನಾವು ನೌಕರಿ ಸೇರಿದೀವಿ ಅಂತ. ಕೆಲವರಿಗೆ ನಮಗೆ ದುಡ್ಡು ಕೊಡೋಕ್ಕಾಗಿಲ್ಲ, ನಮಗೆ ಮೆರಿಟ್ ಇದೆ, ನಮಗೆ ನ್ಯಾಯ ಇದೆ, ನಾವು ಸರಿಯಾಗಿ ಎಕ್ಸಾಮ್ ಬರೆದಿದ್ದೀವಿ, ಆಮೇಲೆ ನಾವು ಮೌಖಿಕ ಸಂದರ್ಶನದಲ್ಲಿ ಕೂಡ ನಾವು ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದೀವಿ, ನಮಗೆ ಆಯ್ಕೆ ಆಗಿಲ್ಲ, ಕೇವಲ ದುಡ್ಡು ಕೊಟ್ಟವರಿಗೆ ಮಾತ್ರ ಆಯ್ಕೆ ಆಗಿದೆ ಅಂತಂದು ಹೇಳಿ ಯಾರಿಗೆ ಅನ್ಯಾಯ ಆಗಿದೆ ಅಂತ ಸಾವಿರಾರು ಜನ ಇವತ್ತು ನಮ್ಮ ಮುಂದೆ ಹೆಸರು ಹೇಳಿಕೊಂಡು ಅವರಲ್ಲೇನು ತಮ್ಮ ನೋವನ್ನು ತೋಡಿಕೊಂಡ ಕಾರಣಕ್ಕೋಸ್ಕರ ಇವತ್ತು ನಾವು BDCC ಬ್ಯಾಂಕ್ ಮುಂದಗಡೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅಲ್ಲಿ ಅದು COD ತನಿಖೆ ಹಾಕಬೇಕು ಅಂತಂದೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಈ BDCC ಬ್ಯಾಂಕ್ ಸುಮಾರು 100 ವರ್ಷಗಳ ಇತಿಹಾಸ ಇರುವಂತಹ ಈ BDCC ಬ್ಯಾಂಕಿಗೆ ಇವತ್ತು ಒಂದು ಕಳಂಕ ಬಂದಿದೆ. ಈ BDCC ಬ್ಯಾಂಕ್ನ ಇಡೀ ಈ ಬಳ್ಳಾರಿ ಜಿಲ್ಲೆಯ ರೈತರು ಕಟ್ಟಿದಂತ ಒಂದು ದೊಡ್ಡ ಸಂಸ್ಥೆ, ಇದಕ್ಕೆ ತನ್ನದೇ ಆದಂತಹ ಇತಿಹಾಸ ಮತ್ತು ಗೌರವ ಇದೆ. ಇವತ್ತು ಈ ಗೌರವಕ್ಕೆ ಧಕ್ಕೆ ತರುವಂತ ಕೆಲಸ ಇವತ್ತು BDCC ಬ್ಯಾಂಕ್ನ ನೇಮಕಾತಿಯಲ್ಲಿ ನಡೆದಿದೆ. ಅದನ್ನ ನಾವು ವಿರೋಧ ಮಾಡಿ ಇವತ್ತಲ್ಲೇ COD ತನಿಖೆ ಆಗೋದ್ರ ಮುಖಾಂತರ ಈಗಾಗಿರುವಂತ ಕಳಂಕವನ್ನ ತೊಳಿಬೇಕು ಅನ್ನೋಂತ ಕಾರಣಕ್ಕೋಸ್ಕರ ಇದು ಮಾಡ್ತಾ ಇದೀವಿ. ಈ BDCC ಬ್ಯಾಂಕಿನ ಅಧ್ಯಕ್ಷರಾಗಿರುವಂತಹ ಸಚಿವ ಆನಂದ್ ಸಿಂಗ್ ಅವರು ತಕ್ಷಣ ರಾಜೀನಾಮೆ ಕೊಡಬೇಕು, ರಾಜೀನಾಮೆ ಕೊಡೋದ್ರ ಮುಖಾಂತರ ಇದು ಸರಿಯಾದಂತ ದಿಕ್ಕಿನಲ್ಲಿ ಅದು ತನಿಖೆ ಆಗಬೇಕು ಅನ್ನೋಂತ ಒತ್ತಾಯವನ್ನು ಕೂಡ ಮಾಡ್ತಾ ಇದೀವಿ. ಯಾಕಂದ್ರೆ ಅವ್ರು ಅಧಿಕಾರದಾಗಿದ್ರೆ ಪಾರದರ್ಶಕವಾಗಿ ಯಾವುದೇ ರೀತಿ ತನಿಖೆ ಆಗೋದಿಲ್ಲ. ಹಂಗಾಗಿ ಆನಂದ್ ಸಿಂಗ್ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತಂದೇಳಿ ನಾವು ಈ ಮುಖಾಂತರ ಅವರಿಗೆ ಒತ್ತಾಯವನ್ನು ಮಾಡ್ತಾ ಇದೀವಿ.